ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇದ್ದು ಇದ್ದು ಸ್ವಲ್ಪ ಬೋರ್ ಆಗಿತ್ತು. ಹಾಗಾಗಿ ನಿನ್ನೆ ರಾತ್ರಿ ಹೆವಿ ಡಿಸ್ಕಷನ್ ಆಗಿ ಮನೆಯಲ್ಲಿ ಒಂದು ರೇಂಜ್ಗೆ ಜಗಳಾಗಿ ಆಮೇಲೆ ಡಿಸೈಡ್ ಮಾಡಿಬಿಟ್ಟು ಕಾರ್ ಎತ್ಕೊಂಡು ಹೊರಟ್ಬಿಟ್ಟಿದ್ದೀವಿ. ನಾವು ಮೈಸೂರಲ್ಲಿ ಹೋಗ್ತೀವಿ, ಎಲ್ಲಿಗೋ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಜಾಗಕ್ಕೆ ಫೋನ್ ಮಾಡ್ತೀವಿ, ಅವರು ಓಕೆ ಬನ್ನಿ ರೂಮ್ ಇದೆ ಅಂದರೆ ಅಲ್ಲಿ ಹೋಗೋದು, ಇಲ್ಲದೇ ಬೇರೆ ಕಡೆ ಹೋಗೋದು. ಸೊ ಹಂಗೆ ಜಸ್ಟ್ ಲೈಕ್ ದಟ್ ಇಂಕಿ ಪಿಂಕಿ ಪಾಂಕಿ ಲೆಟ್ಸ್ ಗೋ ಆನ್ ಅ ಟ್ರಿಪ್. ಶಿವಳ್ಳಿನಲ್ಲಿ ಟಿಫಿನ್ ಆಗಿದೆ, ಬ್ರೇಕ್ಫಾಸ್ಟ್ ಮುಗಿದಿದೆ, ಪಿಟ್ ಸ್ಟಾಪ್ ಆಯಿತು. ಅಲ್ಲಿ ಡಿಸ್ಕಷನ್ ಮಾಡಿ ಕಬಿನಿ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ರಿಸಾರ್ಟ್ಗೆ ಕಾಲ್ ಮಾಡಿದ್ವಿ, ಅವರು ರೂಮ್ಸ್ಗಳಿದೆ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳಿದ್ರು. ಸೊ ಮೈಸೂರು ಹಾಸ್ ಹೋಗಿ ಆ ಕಡೆ ಚಾಮುಂಡಿ ಬೆಟ್ಟ ದಾಟಿ ಕಬಿನಿ ಕಡೆಗೆ ಹೊರಟ್ವಿ. ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದೇ ನಮ್ಮ ರೂಮ್, ಮನೆ ಥರ ಕಟ್ಟಿದ್ದಾರೆ ಇವರು. ಆ್ಯಂಡ್ ಇಲ್ಲಿ ನೋಡಿ, ಇದೊಂದು ಪುಟ್ಟ ಅಂಗಳ, ಅದರಲ್ಲೊಂದು ಜಕೂಸಿ ಇದೆ. ಆಮೇಲೆ ಆ ಕಡೆ ಕಾಣ್ತಿರೋದು ಬಾತ್ರೂಮು, ಇದು ರೂಮು. ಒಳಗೆ ಹೋದರೆ ಥರ ಇರುತ್ತೆ. ಆ್ಯಂಡ್ ಹೋದ ತಕ್ಷಣ ಏನು ಗೊತ್ತಾ, ಲೆಮನ್ ಗ್ರಾಸ್ ಆಯಿಲ್ ಹಾಕಿ ಫುಲ್ ಸಾರಿಸಿದ್ರು, ಫುಲ್ ಅದ್ರ ಘಮ ಇತ್ತು, ಸಖತ್ತಾಗಿತ್ತು. ಇದೊಂದು ಪುಟ್ಟ ಸೆಟ್ ಔಟು. ಇಲ್ಲಿರೋದು ಲೋಟಸ್ ಪಾಂಡ್ ಅಂತ ಕರೀತಾರೆ. ತುಂಬ ಹಕ್ಕಿಗಳು ಪಕ್ಷಿಗಳು ಕಲರವ ಇದೆ. ಇದು ಲಿಲ್ಲಿ ಪಾಂಡ್ ಅಂತ, ಅಲ್ಲಿ ಮಧ್ಯ ಇರೋದೊಂದು ರೆಸ್ಟೋರೆಂಟಲ್ಲಿ. ಆ್ಯಂಡ್ ಇದೇನಪ್ಪ ಅಂತ ಹೇಳಿದ್ರೆ ಆ ರೆಸಾರ್ಟ್ನಲ್ಲಿರೋ ಸ್ಪಾ. ಸ್ಪಾಗೆ ಹೋಗೋಕ್ಕೆ ದಾರಿ ಇದು, ಎಲ್ಲ ಥರದ ಟ್ರೀಟ್ಮೆಂಟ್ಸು ತೊಗೋಬೋದು ನಾವು. ಮಸ್ತಾಗಿದೆ ಅಲ್ಲ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಚಕತ ಹಣ್ಣು ಸಿಕ್ತು, ಇಷ್ಟು ದೊಡ್ಡದು ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ, ಅಷ್ಟು ಥರ ಹಣ್ಣಿದೆ ಈ ರಿಸಾರ್ಟಲ್ಲಿ. ತುಂಬ ಥರದ ಹಣ್ಣಿನ ಗಿಡ ಇದೆ, ಆಮೇಲೆ ಹೂವಿನ ಗಿಡ ಇದೆ. ಆದರೆ ಅವ್ರು ಯಾವುದು ಅದನ್ನು ನಮಗೆ ಕೇಳೋದಕ್ಕೆ ಬಿಡೋದಿಲ್ಲ, ಅವರೇ ಅದನ್ನು ಕಿತ್ತು ಅದರಲ್ಲಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಹೂಗಳನ್ನು ಅಷ್ಟೇ ಹಾಗಾಗಿ ಬಿಟ್ಬಿಟ್ಟಿರ್ತಾರೆ, ನೋಡೋಕ್ಕೆ ಸಖತ್ತಾಗಿರುತ್ತೆ. ನಮ್ಮ ರೂಮ್ ಹತ್ತಿರ 3-4 ಆ ಥರ ಗಿಡಗಳಿದೆ. ಒಂದು ಪ್ಯಾಷನ್ ಫ್ರೂಟ್ ಗಿಡ ಇದೆ. ಫಸ್ಟ್ ನಾನು ಇದನ್ನು ನಿಬ್ಬೆಣ್ಣು ಅಂದ್ಕೊಂಬಿಟ್ಟೆ, ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಪ್ಯಾಷನ್ ಫ್ರೂಟ್ ಅಂತ. ಆಮೇಲಿಂದ ಸ್ಟಾರ್ ಹಣ್ಣು ಬರುತ್ತೆ ಗೊತ್ತಾ, ಆ ಹುಳ್ ಹುಳ್ಳಿಕ್ಕಿರುತ್ತಲ್ಲ ಅದು ಅದಿದೆ. ಆಮೇಲೆ ಇನ್ನೊಂದು ಆಸ್ಟ್ರೇಲಿಯನ್ ಗೋವಾ ಅಂತ ಚಿಕ್ಕ ಚಿಕ್ಕದು, ಅದನ್ನು ಕೇಳೋಕ್ಕೆ ಹೋಗಿಲ್ಲ ನಾನು. ಇಷ್ಟೇ ಪುಟ್ ಪುಟ್ಟ ಹಣ್ಣಿದಿರುತ್ತೆ ಅದು. ಆಮೇಲೆ ನಿಂಬೆಹಣ್ಣಿನ ಗಿಡ ಇದೆ. ಆಮೇಲೆ ಇಲ್ಲಿ ಒಂದು ಹೊಸ ಹಣ್ಣು ಗೊತ್ತಾಯ್ತು ಇವತ್ತು ನನಗೆ, ಇದನ್ನು ಎಗ್ ಫ್ರೂಟ್ ಅಂತ ಕರೀತಾರೆ. ಆಯಿತಾ, ನೋಡೋದಕ್ಕೆ ನೋಡಿ, ದೊಡ್ಡ ಅಮಟೆಕಾಯಿ ಥರ ಇದೆಯಾ, ವಾಸನೆ ನೋಡಿದ್ರೆ ನಿಮಗೆ ಚೇಪೆಕಾಯಿ ವಾಸನೆ ಬರುತ್ತೆ. ಹಣ್ಣಾಗಿರೋ ಚೇಪೆಕಾಯಿ ಇರುತ್ತೆ ಗೊತ್ತಾ, ನಿಮ್ 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 ಅಂತ ಇರೋದು ಆ ಹಣ್ಣು, ಆ ಚೇಪೆಕಾಯಿ ವಾಸನೆ ಬರುತ್ತೆ. ಆಮೇಲೆ ಓಪನ್ ಮಾಡಿದ್ರೆ ನೋಡಿ, ಮಾವಿನ ಹಣ್ಣು ಥರ ಇದೆ. ಓಕೆನಾ, ತಿಂದ್ರೆ ಸಪೋಟ ಹಣ್ಣು ಥರ ಇದೆ. ತುಂಬ ಕನ್ಫ್ಯೂಸ್ಡ್ ಹಣ್ಣಿದು, ಏನೋ ಥರ ಇದೆ ನೋಡೋದಕ್ಕೆ, ವಾಸನೆ ಇನ್ನೇನೋ ಥರ ಇದೆ, ಒಳಗಡೆ ಬೇರೆ ಥರ ಇದೆ, ತಿಂದರೆ ಬೇರೆ ಟೇಸ್ಟ್ ಬರುತ್ತೆ. ಬಟ್ ಮಸ್ತಾಗಿದೆ. ಎಗ್ ಫ್ರೂಟ್ ಅಂತಾರಪ್ಪ ಇದಕ್ಕೆ, ಇದ್ರ ಕನ್ನಡದ ಹೆಸರೇನೋ ಗೊತ್ತಾಗಲಿಲ್ಲ ನನಗೆ. ಸೊ ಸಖತ್ತಾಗಿದೆ. ಇಲ್ಲಿ ಸುಮಾರು ಪಕ್ಷಿಗಳೆಲ್ಲ ಈ ಹಣ್ಣನ್ನ ತಿಂತಿರೋದು ನೋಡಿದೆ, ಚೆನ್ನಾಗಿದೆ. ಅಂದರೆ ತುಂಬ ಸ್ವೀಟು ಇಲ್ಲ, ಬಟ್ ಪಿತಿ ಪಿತಿ ಅಂತಿದೆ. ಆದರೆ ನೋಡಿ ಹಿಂಗೆ ಹಿಂಗಿದೆ, ಸಖತ್ತಾಗಿದೆ. ಇದರಲ್ಲಿ ಅವರು ಏನೇನೋ ಡೆಸರ್ಟ್ಸ್ ಎಲ್ಲ ಮಾಡಿದ್ರು ಇದರಲ್ಲಿ. ಆಮೇಲೆ ಪ್ಯಾಷನ್ ಫ್ರೂಟ್ ಹೆಚ್ಚು ತಿಂತಾರೆ, ತೋರಿಸ್ತೀನಿ. ಪ್ಯಾಷನ್ ಫ್ರೂಟ್ ಹಿಂಗಿರುತ್ತೆ. ಇದಕ್ಕೆ ನಾನು ನೋಡಿರೋಂಗೆ ಯೂಶ್ವಲಿ ಉಪ್ಪು ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ತಿಂತಾರೆ, ಸಖತ ಇರುತ್ತೆ. ಹಂಗೆ ತಿನ್ನಕ್ಕೆ ಹಿಂಗಿರತ್ತೆ ಗೊತ್ತಿಲ್ಲ, ಯಾವುದು ಸ್ವಲ್ಪ ಹುಳುಕಿದೆ ಬಟ್ ಮಜವಾಗಿದೆ ಇದು ಆ್ಯಕ್ಚುಲಿ. ಅದ್ರೊಂಥರ ಬಯಲೆಲ್ಲ ಫುಲ್ ಫುಲ್ ನೀರು ಆಗ್ತದೆ ಹಂಗೆ. ಅಲ್ಲಿ ಸಕ್ಕಾಲ ಗಿಡಗಳಿದೆ. ಆಸ್ಟ್ರೇಲಿಯನ್ ಗೋವಾ ಹಣ್ಣು ಸಿಕ್ಕರೆ ವಿಡಿಯೋ ಮಾಡ್ತಿದ್ದೀನಿ ಕಣ್ರೋ, ಒಂದು ನಿಮಿಷ ಸೈಲೆಂಟಾಗಿರಿ. ಓಕೆನಾ, ನೈಸ್. ಇದು ಕಬಿನಿ ನದಿಯ ಬ್ಯಾಕ್ ವಾಟರ್ಸ್. ಕಬಿನಿ ನದಿ ಅನ್ನೋದು
ಕೇರಳನಲ್ಲಿ ಹುಟ್ಟು ಬರೋದು, ವೈನಾಡ್ ಕಡೆಯಿಂದ ಹರ್ಕೊಂಡ್ಬಂದು ಮೈಸೂರಿಗೆ ಬಂದು ಕೊನೆಗೆ ಅದು ಕಾವೇರಿ ನದಿನ ಸೇರುತ್ತೆ. ಕಬಿನಿ ಜಲಾಶಯ ಅಥವಾ ಕಬಿನಿ ಡ್ಯಾಮ್ ರಿಸರ್ವಾಯರು ಹೆಗ್ಗಡ ದೇವನಕೋಟೆ ತಾಲೂಕಿನಲ್ಲಿ ಕಟ್ಟಲಾಗಿದೆ. ಆ್ಯಂಡ್ ನಾವು ಈ ಮಳೆಗಾಲದಲ್ಲಿ ಹೋಗಿರೋದ್ರಿಂದ ತುಂಬ ಹೋಗಿತ್ತು, ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ಆ್ಯಂಡ್ ಇಲ್ಲಿ ಥರಾವರಿಯಾದ ಪಕ್ಷಿಗಳು ಪ್ರಾಣಿಗಳು ಎಲ್ಲದೂ ಬರುತ್ತವೆ. ಆ್ಯಂಡ್ ನಿಮ್ಮ ಕಣ್ಣು ಎಷ್ಟು ದೂರ ಚಾಚ್ತಿರೋ ನೀವು ಅಷ್ಟು ದೂರನೂ ನಿಮಗೆ ಈ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ತುಂಬ ಪ್ರಶಾಂತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವಿವಾಗ ರಿವರ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರಿವರ್ ಸಫಾರಿಯಲ್ಲಿ ಆಟರ್ಸು ಆಮೇಲೆ ಇನ್ನೇನು ನೋಡ್ಬೋದು ಅಂದರೆ ಅವರು ಆಲಿಗೇಟ್ರಾ, ಓ ಕ್ರೊಕೊಡೈಲ್, ಮಗರ್ಮಚ್ಚು, ಮೊಸಳೆ ನೋಡ್ಕೊಂಡು ಬರ್ತೀವಿ. ಅಲ್ಲಿ ಸೈಡಲ್ಲಿ ಒಂದು ಬ್ಲೂ ವೇಲ್ ಸಿಕ್ಕರೆ ಅದನ್ನು ನೋಡ್ಕೊಂಡು ಬರ್ತೀವಿ ನಾವು. ಸೊ ಯಾಕೆ ನಗ್ತೀಯಾ? ಪಾಸಿಬಲ್, ಎಲ್ಲ ಪಾಸಿಬಲ್, ಇಂಪಾಸಿಬಲ್ ಅಲ್ಲ, ಯಾವ ಪಾಸಿಬಲ್ ಅಂತ ಇದೆ. ಆಮೇಲೆ ನೀವು ಅನ್ಕೋತಿರ್ಬೋದು ನಾನು ಡ್ರೈವಿಂಗ್ ಸೀಟಲ್ಲಿ ಕೂತೀನಿ ಅಂತಲೂ. ಸರ್ ಡ್ರೈವ್ ಮಾಡ್ತಾ ಇರೋದು, ಎಸ್. ಸಫಾರಿಗೆ ಬಂದಿದ್ದೀವಿ ನಾವು. ಆ್ಯಂಡ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಡೆ ಕಾರ್ ನಿಲ್ಸಿ. ಯಾಕೆ ಆ ಥರ ನೋಡ್ತಿದ್ಯಾ ಸೈಕೋ ಥರ? ಓಕೆ, ಸೊ ಅವಳು ಎಕ್ಸೈಟ್ಮೆಂಟಿಂದ ಹಾಗೆ ಕಂಡುಬಿಡ್ತಾ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಇವಾಗ ಫ್ಲಿಪ್ ಮಾಡ್ತೀನಿ ಕ್ಯಾಮ್ರಾನ, ಅವಾಗ ಗೊತ್ತಾಗತ್ತೆ ನಾವೆಲ್ಲಿ ಬಂದಿದ್ದೀವಿ ಅಂತ. ಇಲ್ಲಿ ರಿವರ್ ಸಫಾರಿನ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ನಡೆಸೋದು, ಪ್ರೈವೇಟ್ ಅವ್ರಿಗೆ ಕೊಟ್ಟಿಲ್ಲ. ಸೊ ದಟ್ ಪರಿಸರ ಹಾಳಾಗದೇ ಇರಲಿ ಅಂತ ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಆ್ಯಂಡ್ ಸೇಫ್ಟಿ ಫಸ್ಟು, ಆಮೇಲಿಂದ ಫುಲ್ಲು ಬೋಟ್ ರೈಡಿಂಗ್ ಎಲ್ಲ ಮಾಡ್ತಿದ್ದೀವಿ. ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ವಿ, ಸಾಮಾಜಿಕ ಅಂತರವನ್ನು ಕಾಯ್ಕೊಂಡಿದ್ವಿ. ಆ್ಯಂಡ್ ಏನು ಮಜಾ ಅಂತ ಹೇಳಿದ್ರೆ, ಈ ರಿವರ್ ಸಫಾರಿಯಲ್ಲಿ ನಮಗೆ ನೋಡೋದಕ್ಕೆ ಜಾಸ್ತಿ ಪ್ರಾಣಿಗಳು ಸಿಗದೇ ಇದ್ದರೂ ತುಂಬಾ ಪ್ರಶಾಂತವಾಗಿತ್ತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ರಿವರ್ ಸಫಾರಿನ. ಆ್ಯಂಡ್ ರಿವರ್ ಸಫಾರಿ ಮಜಾ ಏನು ಅಂತ ಹೇಳಿದ್ರೆ, ನೀವು ಒಂದು ಕಡೆ ನಾಗರ ಹೊಳೆಯ ದಡಗಳನ್ನ ಹಾದೋಗ್ತೀರಾ, ಇನ್ನೊಂದು ಕಡೆ ಬಂಡೀಪುರ್ ದಡನೂ ಹಾದು ಹೋಗ್ತೀರಾ, ಆ್ಯಂಡ್ ಆ ಕಡೆ ಹೆಗ್ಗಡದೇವನ ಕೋಟೆ ದಡನೂ ಟಚ್ ಮಾಡ್ತೀರಾ. ಹಾಗಾಗಿ ಅಷ್ಟು ದೊಡ್ಡ ಬ್ಯಾಕ್ ವಾಟರ್ಸ್ ಇದು. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾಗರ ಹೊಳೆ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅದು ಹರಿಯುತ್ತಾ ಇರೋ ಶೇಪು ನಾಗರ ಹಾವಿನ ಥರ ಇದೆಯಂತೆ, ಹಾಗಾಗಿ ನಾಗರ ಹೊಳೆ ಅಂತ ಕರೀತಾರೆ. ಸಮ್ಮರಲ್ಲಿ ಹೋದರೆ ಇಲ್ಲಿ ಸಾಕಷ್ಟು ಪ್ರಾಣಿಗಳು ದಡಕ್ಕೆ ಬರ್ತವೆ ನೀರು ಕುಡಿಯೋದಕ್ಕೆ. ಇವಾಗ ಇನ್ನೂ ಚೆನ್ನಾಗಿರುತ್ತೆ ಸಫಾರಿ ಅಂತ ನಮ್ಮ ಗೈಡ್ ನಮ್ಗೆ ಹೇಳಿದ್ರು. ಸೊ ಇವತ್ತು ನಾವು ಲ್ಯಾಂಡ್ ಸಫಾರಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ಹೋದವ್ರಿಗೆಲ್ಲರಿಗೂ ಬ್ಲ್ಯಾಕ್ ಪ್ಯಾಂಥರ್ ಸಿಕ್ಕಿದೆಯಂತೆ, ಕೆಲವ್ರಿಗೆ ಟೈಗರ್ ಸಿಕ್ಕಿದೆಯಂತೆ, ಆಮೇಲೆ ವೈಲ್ಡ್ ಡಾಗ್ಸ್ದು ಹಿಂಡ್ ಸಿಕ್ಕಿದೆಯಂತೆ, ಆಮೇಲೆ ಇಂಡಿಯನ್ ಗೋರ್ ಬೈಸನ್ ಸಿಕ್ಕಿದೆಯಂತೆ. ನಮಗೆ ಏನು ಸಿಗುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಅಂತೂ ಉತ್ಸಾಹದಲ್ಲಿ ಹೊರಟಿದ್ದೀವಿ. ಏನೇನು ಸಿಗುತ್ತೆ ನಿಮಗೂ ತೋರಿಸ್ತೀನಿ, ಓಕೆನಾ? ಹಾಂ, ಸಫರಿ ಮುಗಿಸ್ಕೊಂಬಂದ್ವಿ. ಜಿಂಕೆ ಕಾಣಿಸ್ತು, ಒಂದು ಗೂಬೆ ನೋಡಿದ್ವಿ, ನವಿಲು ನೋಡಿದ್ವಿ, ಸಾಂಬಾ ಡಿಯರ್ ನೋಡಿದ್ವಿ, ವುಡ್ಪೆಕರ್, ಕಿಂಗ್ ಫಿಶರ್ ನೋಡಿದ್ವಿ, ಆನೆ ನೋಡಿದ್ವಿ, ದೂರದಲ್ಲಿ ಒಂದು ಆನೆ ನೋಡಿದ್ವಿ ನಾವು. ಅಫ್ಕೋರ್ಸ್ ಟೈಗರ್ ಸಿಗಲಿಲ್ಲ ಅಂತ ಬೇಜಾರಿದೆ, ಬೇರೆ ಚಿಕ್ಕವ್ರಿಗೆಲ್ಲ ಸಿಕ್ತಂತೆ ಟೈಗರು, ನಮಗೆ ಸಿಗಲಿಲ್ಲ. ಬಟ್ ನೇಚರ್ ಅಂದರೆ ಸ್ವಲ್ಪ ಪೇಷನ್ಸ್ ಇರಬೇಕಲ್ವಾ. ನೋಡೋಣ ನೆಕ್ಸ್ಟ್ ಟೈಮ್ ಸಫಾರಿಗೆ ಹೋದಾಗ ನೋಡೋದು. ಅಲ್ವೇ, ನೀನೇನು ನೋಡಕ್ಕೆ ಹೋಗಿದ್ದೆ ಹೇಳು ಇವತ್ತು? ಹೇಳಿ. ಎಕ್ಸ್ಪೆಕ್ಟಿಂಗ್ ಅಂದ್ರೆ ಟೈಗರ್, ಲೆಪರ್ಡ್, ಬ್ಲ್ಯಾಕ್ ಪ್ಯಾಂಥರ್.
ಅಲ್ಲಿ ಸಿಕ್ಕಿದ್ದು ನಮ್ಮ ಹುಡುಗಿ ಫಸ್ಟ್ ಇಯರ್ ಅಲ್ಲೇ ಸಿಕ್ಬಿಡುತ್ತೆ ಅಂದ್ಕೊಂಡ್ಲು ಇಟ್ಸ್ ಓಕೆ ಮತ್ತೆ ಮತ್ತೆ ಬಂದು ಟ್ರೈ ಮಾಡ್ತೀವಿ ಬಟ್ ಸಖತ್ತಾಗಿತ್ತು ಸಫಾರಿ ಎಷ್ಟು ಆಲ್ಮೋಸ್ಟ್ 2 ಅವರ್ಸ್ ಮೇಲೆ ಹೋಗಿದ್ದೀವಿ ನಾವು ನಮಗೆ ಗೊತ್ತೇ ಆಗಲಿಲ್ಲ ಆಡುಗಳು ಕರ್ಕೊಂಡು ಹೊರಟದ್ರು ಮಜಾ ಆಯ್ತು ಅಂಡ್ ಅಲ್ಲಿ ಆ ಕ್ರಿಕೆಟ್ ಗಳ ಶಬ್ದ ಅವರು ಇಂಜಿನ್ ಆಫ್ ಮಾಡಿದಾಗ ಕ್ರಿಕೆಟ್ ಗಳ ಶಬ್ದ ಏನು ಸಖತ್ತಾಯಿತು ಗೊತ್ತಾ ಎನಿವೇ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಟ್ ಫಾರೆಸ್ಟ್ ಒಳಗೆ ಹೋಗಿ ಬಂದಿದ್ ಮಜಾ ಆಯ್ತು ಅಷ್ಟೇ ಇನ್ನೊಂದಷ್ಟು ಆಕ್ಟಿವಿಟೀಸ್ ಮಾಡಿದ್ವಿ ಟ್ರ್ಯಾಂಪೊಲೀನ್ ಅಲ್ಲಿ ಥರಾವರಿ ಪೋಸ್ಗಳನ್ನ ಪ್ರತಿದಿನ ನನ್ನ ಮಗಳು ಕೊಡ್ತಾ ಇದ್ಲು ಇಟ್ ವಾಸ್ ಫನ್ ಓ ನೆಕ್ಸ್ಟ್ ನಾನು ಮರ ಹತ್ತಿದ್ದೀನಿ ನೋಡಿ ಮರ ಹತ್ತಣ ಇಲ್ಲೊಂದು ಕಾಲು ಅಯ್ಯೋ ಭಗವಂತ ಶಿವ ಶಿವ ಮಮ್ಮಿ ಅಯ್ಯೋ ಎಸ್ ಓ ನೈಸ್ ವೆರಿ ಗುಡ್ ಮುಂದಕ್ಕೆಲ್ಲಿ ಹೋಗೋದು ಇಲ್ಲಿ ಒಂದು ಕಾಲು ಆಮೇಲೆ ಹೇಳ್ಕೊ 1 2 3 ಪುಲಿಟ್ ವೆರಿ ಗುಡ್ ಮುಂದಿನ ಬ್ರಾಂಚು ಇಲ್ಲೊಂದು ಕಾಲಿಟ್ಟಲ್ಲಿ ಓಹೋ ಇಷ್ಟರ ಹತ್ತಿರೋದು ವೆರಿ ಗುಡ್ ಸರಿ ತೊಂದರೆ ಇಲ್ಲ ಅಮ್ಮ ಬುಜ್ಜಿ ಅಯ್ಯೋ ಕೊಬ್ಬರಿ ಶುಂಠಿ ಬೇಡ ಫೋಸ್ ಓಕೆ ಇಳಿಯೋದು ಹೆಂಗೆ ಹೆಂಗೆ ಯಾಕೆ ಯಾಕೆ ಬೇಕಿತ್ತು ನಂಗಿದು ಇನ್ಸ್ಟಾಗ್ರಾಮಲ್ಲಿ ಮರ ಅಂತ ವೀಡಿಯೋ ಹಾಕೋಣ ಅಂತ ಹೋಗ್ಬಿಟ್ಟು ಇವಾಗ ಇಳಿಯೋಕೆ ಆಗ್ತಿಲ್ವಲ್ಲ ಮಂಡಿ ಸೀಸ್ ಏನೂ ಆಗದಿರೋತ್ತಲ್ಲ ಒಂದ್ಸಲ ನಕ್ಬಿಡು ಓ ಮೈ ಗಾಡ್ ಇಲ್ಲಿ ಶಾಲಿನಿ ಒಂದೇ ಒಂದು ಹೆಜ್ಜೆ ಓಕೆ ಎಸ್ ಗುಡ್ ವೆರಿ ಗುಡ್ ಇನ್ಮೇಲೆ ಹಿಂದೆ ಇತ್ತಿರೋದೆಲ್ಲ ಕಷ್ಟ ಕೆಲಸಗಳು ಮಾಡ್ಬೇಡ ಇಳಿ ಒನ್ ನೆಲ ಏನು ಅದ್ರದ್ರ ಪೋಸ್ಕೊಡು ಒಂದ್ಸಲ ಇಲ್ಲಿಗೆ ನಮ್ಮ ಪುಟ್ಟ ವೆಕೇಶನ್ ಮುಗೀತು ಪರಿಸರದ ಮಡ್ಲಲ್ಲಿದ್ದಿದ್ದು ತುಂಬಾ ಚೆನ್ನಾಗಿತ್ತು ನಮ್ಮ ಜೀವನದ ಒಂದು ಪುಟ್ಟ ತುಣುಕು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಶಾಲಿವುಡ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶಾಲಿವುಡ್ನ ವಿಡಿಯೋಸ್ನ ಶೇರ್ ಮಾಡಿ ಬಾಯ್ ಬಾಯ್